ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ ಜೆಡಬ್ಲಿ ಮತ್ತು 2020 ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಷ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಸಾರಾ ಬಜಾರ್ ನೇತಾಜಿ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9242830580 Preschool check. Shri Gnana Ganga Pre-Primary, Primary and High School English Medium. Admissions are open. No fashion, no donation. We believe only in quality education. ನಮಸ್ಕಾರ, ಇಂದು ರಾಯಚೂರು ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೃಷ್ಣಾ ನದಿಯಲ್ಲಿ ತೆಪ್ಪ ಮಗುಚಿ ನಾಪತ್ತೆಯಾದ 4 ಪತ್ತೆಗೆ ಮುಂದುವರೆದ ಶೋಧ ಕಾರ್ಯ, ಮಳೆಯಿಂದ ಕಾರ್ಯಾಚರಣೆಗೆ ಅಡ್ಡಿ. ಲಿಂಗಸ್ಕೂರು ತಾಲೂಕಿನ ಮ್ಯಾದರಗಡ್ಡೆ ನಡುಗಡ್ಡೆಯಲ್ಲಿ ಸಿಲುಕಿದ 4 ರಕ್ಷಣೆ, ಸುರಕ್ಷಿತ ಸ್ಥಳಕ್ಕೆ ಬರಲು ಸಂತ್ರಸ್ತರ ನಿರಾಕರಣೆ. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ ಆರ್ಭಟ, 171 ಜನರಲ್ಲಿ ಸೋಂಕು ಪತ್ತೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರ ಮಲತಾಯಿ ಧೋರಣೆ, ಶುಲ್ಕ ಸಂಗ್ರಹಿಸಲು ಅವಕಾಶ ನೀಡಲು ಡಿಕೆ ಮುರಳೀಧರ್ ಆಗ್ರಹ. ಗಣೇಶೋತ್ಸವ ಪೂರ್ವಭಾವಿ ಸಭೆ, ಸರ್ಕಾರ ಮಾರ್ಗಸೂಚಿಗಳಂತೆ ಆಚರಿಸಲು ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಮನವಿ. ಕೊರೋನಾ ಸೋಂಕಿಗೆ ಬಲಿಯಾದ ಪತ್ರಕರ್ತರಿಗೆ ಶ್ರದ್ಧಾಂಜಲಿ, ಪತ್ರಕರ್ತರನ್ನು ಕೊರೋನಾ ವಾರಿಯರ್ಸ್ ಎಂದು ಪರಿಗಣಿಸಲು ಒತ್ತಾಯ. ಬಿಸಿಯೂಟ ನೌಕರರಿಗೆ ಬಾಕಿ ವೇತನ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮನವಿ. ಮತ್ತು ಕಸದಿಂದ ತುಂಬಿರುವ ರಾಜ್ ಕಾಲುವೆ, ವಾರ್ಡ್ ನಂಬರ್ 11 ಮನೆಗಳಿಗೆ ನುಗ್ಗಿದ ನೀರು, ನಗರಸಭೆಗೆ ನಿವಾಸಿಗಳ ಇಡೀ ಶಾಪ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ 18 mm ಮಳೆಯಾಗಿ ಲಿಂಗಸ್ಕೂರು ತಾಲೂಕಿನ ಕಾಚಪುರ ಗ್ರಾಮದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿದೆ. ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಗುಚಿ 4 ನಾಪತ್ತೆಯಾದವರ ಹುಡುಕಾಟವನ್ನು ಎನ್ಡಿಆರ್ಎಫ್ ತಂಡ ಸೇರಿದಂತೆ ನೆರೆಯ ತೆಲಂಗಾಣದ ನಾರಾಯಣಪೇಟೆ ಜಿಲ್ಲಾಡಳಿತ ಪ್ರಾರಂಭಿಸಿದೆ. ಬೆಳಗ್ಗೆಯಿಂದ ಬೋಟ್ಗಳ ಮೂಲಕ ಹುಡುಕಾಟ ಪ್ರಾರಂಭವಾಗಿದೆ. ನದಿ ಪಾತ್ರದಲ್ಲಿ ಮಳೆ ಪ್ರಾರಂಭವಾಗಿದ್ದು ಶೋಧ ಕಾರ್ಯ ಅಡ್ಡಿಯಾಗಿದೆ. ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಅಧಿಕವಾಗಿದ್ದರಿಂದ ಹುಡುಕಾಟಕ್ಕೆ ನಿರೀಕ್ಷಿತ ಫಲ ದೊರಕಿಲ್ಲ. ಆದರೂ ಎನ್ಡಿಆರ್ಎಫ್ ತಂಡ, 12 ಜನರು, ಅಗ್ನಿಶಾಮಕ ದಳ ಸೇರಿದಂತೆ 3 ರಕ್ಷಣಾ ತಂಡಗಳು ಶೋಧ ಕಾರ್ಯದಲ್ಲಿ ತೊಡಗಿವೆ. ಕುರುವಕಲ ಗ್ರಾಮದ ಜನರು ಪೇದ ದೇವಪಾಡು ಗ್ರಾಮಕ್ಕೆ ಕಿರಾಣಿ ಆಸ್ಪತ್ರೆಗೆ ಹೋಗಿ ಬರುವಾಗ ತೆಪ್ಪ ಮುಗುಚಿ 4 ನಾಪತ್ತೆಯಾಗಿದ್ದರು. ರಾತ್ರಿ ಹುಡುಕಾಟ ನಡೆಸಿದರಾದರೂ 9 ಸ್ಥಳೀಯ ನಾವಿಕರ ನೆರವಿನಿಂದ ರಕ್ಷಿಸಲು ಸಾಧ್ಯವಾಯಿತು. ನಾಪತ್ತೆಯಾಗಿರುವ ಸುಮಲತಾ 35 ವರ್ಷ, ರೋಜಾ 6 ವರ್ಷ, ನರಸಪ್ಪ ರಾಮುಲು, ನರಸಮ್ಮ ರಾಮುಲು 2 ಪ್ರತ್ಯೇಕ ಕುಟುಂಬದವರಾಗಿದ್ದು ರಾತ್ರಿಯಾಗಿದ್ದರಿಂದ ಶೋಧ ಕಾರ್ಯಕ್ಕೆ ಅಡ್ಡಿಯಾಯಿತು. ಇಂದು ಬೆಳಗ್ಗೆ 3 ರಕ್ಷಣಾ ತಂಡಗಳು ನದಿಗಳಿಗಿಳಿದು ಹುಡುಕಾಟ ಪ್ರಾರಂಭಿಸಿದ್ದಾರೆ. ಕೃಷ್ಣಾ ನದಿಗೆ 2,80,000 ಕ್ಯೂಸಿಕ್ಸ್ ನೀರು ಹರಿಸಲಾಗಿದ್ದು ನೀರಿನ ರಭಸದ ಮತ್ತೆಯೇ ಆತ್ಕೂರು ಗ್ರಾಮದ ಜೋಡೆತ್ತುಗಳು ಈಜಿ ದಡ ಸೇರಿದ ಘಟನೆ ಜರುಗಿದೆ. ನೀರು ಕುಡಿಯಲು ಹೋದಾಗ ನೀರಿನ ರಭಸದ ಸೆಳೆತಕ್ಕೆ ಸಿಲುಕಿದ ಜೋಡೆತ್ತುಗಳು ಈಜಿ ಮರಳಿ ದಡ ಸೇರಿದ್ದು ಆಶ್ಚರ್ಯಕರ ಬೆಳವಣಿಗೆಯಾಗಿದೆ.
ನದಿಪಾತ್ರ ದೇವಸ್ಥಾನಗಳು ಮುಳುಗಡೆಯಾಗಿ ಸಂಪರ್ಕ ಕಡಿತಗೊಂಡಿವೆ. ದೇವದುರ್ಗ ಹೂವಿನ ಹಡಗಿ ಬಳಿ ಬಸವೇಶ್ವರ ದೇವಸ್ಥಾನ, ಅಣೆಮಳೆ ದೇವಸ್ಥಾನ, ಕೊಪ್ಪರ ಶ್ರೀ ನರಸಿಂಹ ದೇವಸ್ಥಾನ, ಗೂಗಲ್ ಅಲ್ಲಮಪ್ರಭು ದೇವಸ್ಥಾನ, ರಾಯಚೂರು ತಾಲೂಕಿನ ಕಾಡೂರು ಗ್ರಾಮದ ಉಪೇಂದ್ರ ತೀರ್ಥ, ಕರಾಜಿತ ಪ್ರಾಣದೇವರ ದೇವಸ್ಥಾನಗಳು ಮುಳುಗಡೆಯಾಗಿವೆ. ಕೃಷ್ಣ ನದಿಯ ನಡುಗಡ್ಡೆ ಗ್ರಾಮದ ಹಿಂಗ್ಸ್ಕೂಲ್ ತಗ ಮದರಗಡ್ಡೆಯಲ್ಲಿ ಸಿಲುಕಿರುವ 11 ಜನರನ್ನು ತಾಲೂಕು ಆಡಳಿತ ಬೋಟ್ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಕರೆತರುವ ಪ್ರಯತ್ನ ಪ್ರಾರಂಭಿಸಿದೆ. ಕೃಷ್ಣಾ ನದಿಯ ನಡುಗಡ್ಡೆಯ ಗ್ರಾಮವಾದ ಲಿಂಗ್ಸ್ಗೂರು ತಾಲೂಕಿನ ಮಾದರಗಡ್ಡಿಯಲ್ಲಿ ಸಿಲುಕಿದ 11 ಜನರನ್ನು ತಾಲೂಕು ಆಡಳಿತ ಬೋಟ್ಗಳ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಕರೆತರುವ ಪ್ರಯತ್ನ ಪ್ರಾರಂಭಿಸಲಾಗಿದೆ. ಸಹಾಯಕ ಆಯುಕ್ತ ರಾಜಶೇಖರ್ ಡಂಬಳ್ ಮೊಬೈಲ್ ಮೂಲಕ ನಡುಗಡ್ಡೆಯಲ್ಲಿ ಸಿಲುಕಿರುವ ಜನರನ್ನು ಸಂಪರ್ಕಿಸಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗುತ್ತಿದ್ದು ಸುರಕ್ಷಿತ ಸ್ಥಳಕ್ಕೆ ಬರುವಂತೆ ಮನವಿ ಮಾಡಿದರು. ಸಂತ್ರಸ್ತರು ಬರಲು ನಿರಾಕರಿಸಿದರು. ಪ್ರತಿ ಬಾರಿಯೂ ಇದೇ ಭರವಸೆ ನೀಡಿದ್ದೀರಿ ಎಂದರು. ಆದರೂ ಸಹಾಯಕ ಆಯುಕ್ತರು ಮಾತನಾಡಿ, ಸರ್ಕಾರ ಮಟ್ಟದಲ್ಲಿ ಸೇತುವೆ ನಿರ್ಮಾಣ ಸ್ಥಳಾಂತರಕ್ಕೆ ವ್ಯವಸ್ಥೆ ಮಾಡಲಾಗುತ್ತಿದೆ. ಸದ್ಯ ಸುರಕ್ಷಿತ ಸ್ಥಳಕ್ಕೆ ಬರುವಂತೆ ವಿನಂತಿಸಿದರು. ಯಾಂತ್ರಿಕ ಬೋಟ್ ಮೂಲಕ ಮ್ಯಾದರಗಡ್ಡಿ ಜನರನ್ನು ಕರೆತರಲು ಬೋಟ್ ತೆರಳಿದೆ. ಗ್ರಾಮಸ್ಥರು ನಿರಾಕರಣೆಯಿಂದ ಸಮಸ್ಯೆಯಾಗಿದೆ. ಅಧಿಕಾರಿಗಳ ನದಿ ದಂಡೆಯಲ್ಲಿ ಬಿಡಾರ ಹೂಡಿದ್ದು ನಡುಗಡ್ಡೆಯಲ್ಲಿರುವ ಜನರ ಮನವೊಲಿಕೆ ಪ್ರಯತ್ನ ಮುಂದುವರಿಸಿದ್ದಾರೆ. ಯರಗುಡಿ ಗ್ರಾಮದ ಹತ್ತಿರದ ಕೃಷ್ಣಾ ನದಿ ದಡದಲ್ಲಿ ಇರುವ ಅಧಿಕಾರಿಗಳು ನಡುಗಡ್ಡೆಯಲ್ಲಿ ಸಿಲುಕಿರುವ ನಾಲ್ವರನ್ನು ಸುರಕ್ಷಿತವಾಗಿ ಕರೆತಂದಿದ್ದಾರೆ. ಸಹಾಯಕ ಆಯುಕ್ತ ರಾಜಶೇಖರ್ ಡಂಬ, ತಹಸೀಲ್ದಾರ್ ಚಾಮರಾಜ್ ಪಾಟೀಲ್, ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರು, ಸಿಪಿಐ ಯಶವಂತ್ ಬಿಸ್ನಳ್ಳಿ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳದಲ್ಲಿದ್ದಾರೆ. ಜಿಲ್ಲೆಯಲ್ಲಿ ಕರೋನಾ ನಿಯಂತ್ರಣಕ್ಕೆ ಬಾರದೆ ಮುಂದುವರೆದಿದೆ. ಮತ್ತೆ 171 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ರಾಯಚೂರಿನಲ್ಲಿ 78, ಸಿಂಧನೂರು 42, ಮಾನವಿ 24, ಲಿಂಗಸ್ಕೂರು 14, ದೇವದುರ್ಗದ್ದು ಪ್ರಕರಣ ದಾಖಲಾಗಿದೆ. ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಾರದೆ ಮುಂದುವರೆದಿದೆ. ಮತ್ತೆ 171 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ರಾಯಚೂರು 78, ಸಿಂಧನೂರು 42, ಮಾನವಿ 24, ಲಿಂಗಸ್ಕೂರು 14, ದೇವದುರ್ಗ 13 ಪ್ರಕರಣಗಳು ವರದಿಯಾಗಿವೆ. ಸೋಂಕಿತರ ಸಂಖ್ಯೆ 5000 ದಾಟಿದ್ದು ನಿತ್ಯವೂ 100ಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗುತ್ತಲೇ ಇವೆ. ರಾಯಚೂರು ನಗರದ ರಿಮ್ಸ್ ಗಂಜೇರಿಯ ನಿಜಲಿಂಗಪ್ಪ ಕಾಲೋನಿ, ಕುಂಬಾರ ಓಣಿ, ಎರ್ಮರಸ್ ಕ್ಯಾಂಪ್, ಎಂಎಂ ಕಾಲೋನಿ, ಮಕ್ತಲ್ಪೇಟೆ, ಎನ್ಜಿಒ ಕಾಲೋನಿ, ಸಿಆರ್ ತಲಾಬ್, ಮಡ್ಡಿಪೇಟೆ, ಡಾಲರ್ಸ್ ಕಾಲೋನಿ, ಮಾಣಿಕ್ ಪ್ರಭು ಲೇಔಟ್, ಪೊಲೀಸ್ ಕ್ವಾರ್ಟರ್ಸ್, ಗಾನದಾಳ, ಹನುಮಾಪುರ, ಶಕ್ತಿನಗರ, ವೈಟಿಪಿಎಸ್ ಸಿಂಧನೂರು ತಾಲೂಕಿನ ಕುರುಕುಂದ, ಸಿದ್ದಾರ್ಥ್ ಕಾಲೋನಿ, ಎಸ್ಬಿ ಕಾಲೋನಿ, ತುರ್ವಿಹಾಳ, ಜವಳಗೀರ, ಒಗರ್ನಾಳ, ಕೋಳಬಾಳ, ಮುಕುಂದ, ಮೂಡಲಗಿರಿ ಕ್ಯಾಂಪ್, ಗಾಂಧಿನಗರ, ಮಾನ್ವಿ ತಾಲೂಕಿನ ಕುರುಡಿ, ವಲ್ಕಂದಿನ್ನಿ, ಕಲ್ಲೂರು, ಹಿರೇಕೊಟ್ನೆಕಲ್, ಬಲ್ಲಟಗಿ, ಲಿಂಗ್ಸ್ಕೂರು ತಾಲೂಕಿನ ಹಟ್ಟಿ, ಸಂತೆ ಬಜಾರ್ ಮಸ್ಕಿ, ಸೋಮವಾರಪೇಟೆ ಮುದ್ಗಲ್, ಕಮಲಾಪುರ ಮಸ್ಕಿ, ಹಟ್ಟಿ ಮಲ್ಲದಗುಡ್ಡ, ದೇವದುರ್ಗ ತಾಲೂಕಿನ ಮಾನ್ಸ್ಗಲ್, ದೇವದುರ್ಗ ದರ್ಗಾ, ಬಿಗಣೇಕಲ್, ಜಾಲಹಳ್ಳಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಸೋಂಕು ಪತ್ತೆಯಾಗಿದೆ. ಸರ್ಕಾರ ರಾಜ್ಯದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ನೀತಿ, ಸರ್ಕಾರಿ ಶಾಲೆಗಳಿಗೆ ಒಂದು ನೀತಿ ಅನುಸರಿಸುತ್ತಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಆರ್ಥಿಕ ಸಂಕಷ್ಟದಲ್ಲಿದ್ದು ಶುಲ್ಕ ಸಂಗ್ರಹಕ್ಕೆ ಅವಕಾಶ ಮಾಡಿಕೊಡುವಂತೆ ಒತ್ತಾಯಿಸಿ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಒಕ್ಕೂಟದ ಕಾರ್ಯದರ್ಶಿ ಡಿಕೆ ಮುಳಿ ಹೇಳಿದರು. ಸರ್ಕಾರ ರಾಜ್ಯದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ನೀತಿ, ಸರ್ಕಾರಿ ಶಾಲೆಗಳಿಗೆ ಒಂದು ನೀತಿ ಅನುಸರಿಸುತ್ತಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಆರ್ಥಿಕ ಸಂಕಷ್ಟದಲ್ಲಿದ್ದು ಶುಲ್ಕ ಸಂಗ್ರಹಕ್ಕೆ ಅವಕಾಶ ಮಾಡಿಕೊಡುವಂತೆ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಒಕ್ಕೂಟದ ಕಾರ್ಯದರ್ಶಿ ಡಿಕೆ ಮುರಳೀಧರ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಷ್ಟೀಯ ವಿಪತ್ತು ಮಾರ್ಗಸೂಚಿ ಹಾಗೂ ಕಾಯ್ದೆಯಂತೆ ಸರ್ಕಾರಿ ಶಾಲೆಗಳಲ್ಲಿ ವಠಾರ ಶಾಲೆಗಳನ್ನು ಪ್ರಾರಂಭಿಸಿದೆ. ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಠಾರ ಮಾದರಿ ಶಾಲೆಗಳನ್ನು ಪ್ರಾರಂಭಿಸಲು ಅವಕಾಶ ನೀಡಿಲ್ಲ. ಕೊರೋನಾ ಹಿನ್ನೆಲೆಯಲ್ಲಿ ಒತ್ತಾಯದಿಂದ ಶುಲ್ಕ ಸಂಗ್ರಹಿಸಬಾರದು ಎಂದು ಆದೇಶ ಮಾಡುವ ಸರ್ಕಾರ ಕಳೆದ ವರ್ಷದ ಶುಲ್ಕವು ಸಂಗ್ರಹಕ್ಕೂ ಅವಕಾಶ ನೀಡುತ್ತಿಲ್ಲ. ಶಾಲೆಗಳ ಪ್ರಾರಂಭಿಸುವ ಕುರಿತು ನಿರ್ಧಾರಕ್ಕೆ ಬಾರದೇ ಇರುವುದರಿಂದ ಖಾಸಗಿ ಶಾಲೆಗಳ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವಂತಾಗಿದೆ.
ಪಾಲಕ ಅನುಕೂಲಕ್ಕೆ ತಕ್ಕಂತೆ ಶುಲ್ಕ ಸಂಗ್ರಹಿಸಲು ಅವಕಾಶ ನೀಡಿದರೆ ಮಾತ್ರ ಸಿಬ್ಬಂದಿಗಳ ವೇತನ ಹಾಗೂ ಇತರೆ ಖರ್ಚು ವೆಚ್ಚ ನಿಭಾಯಿಸಲು ಸಾಧ್ಯವಾಗುತ್ತದೆ. ಈ ವರ್ಷ ಖಾಸಗಿ ಶಾಲೆಗಳು ಪ್ರಾರಂಭವಾಗುವುದಿಲ್ಲ ಎಂಬ ಅಪಪ್ರಚಾರ ಪ್ರಾರಂಭಿಸಲಾಗಿದೆ. ಸರ್ಕಾರಿ ಶಾಲಾ ಶಿಕ್ಷಕರು ಅಪಪ್ರಚಾರ ಮಾಡುತ್ತಿರುವುದು ಕಡಿವಾಣ ಹಾಕಬೇಕೆಂದರು. ಆರ್ಟಿಇ ಶುಲ್ಕವನ್ನು ಬಾಕಿ ಉಳಿಸಿಕೊಂಡು ಬಿಡುಗಡೆ ಮಾಡುತ್ತಿಲ್ಲ. ಪ್ರತಿ ವಿದ್ಯಾರ್ಥಿಗೆ ನಿಗದಿ ಮಾಡಿರುವ ಶುಲ್ಕವನ್ನು ನೀಡಿದರೆ ಸ್ವಲ್ಪ ಪ್ರಮಾಣದಲ್ಲಿಯಾದರೂ ನೆರವಾಗುತ್ತದೆ ಎಂದರು. ಪಾಲಕರು ಕಷ್ಟದಲ್ಲಿದ್ದಾರೆ, ಫೀಸ್ ಕಟ್ಟಬಾರ್ದು ಅಂತ ಹೇಳ್ತಾರೆ. ಶಿಕ್ಷಕರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ನಮ್ಗೆ ಸ್ಕೂಲ್ ಬಂದಾಯ್ತು, ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಯ್ತು, ಓಕೆ. ನಾವು ನಮ್ಮನ್ನು ನಂಬಿ ಇರುವಂತಹ ಶಿಕ್ಷಕರು ಸಿಬ್ಬಂದಿ ಏನಿದ್ದಾರ, ಅವ್ರಿಗೆ ಬೇರೆ ದಾರಿ ಇಲ್ಲ ಅಂತ ದಯವಿಟ್ಟು ಸರ್ಕಾರ ಅವ್ರ ಬಗ್ಗೆ ಗಮನ ಹರಿಸಿ ಅವರಿಗೆ ಸ್ಯಾಲ್ರಿ ನಾವು ಎಷ್ಟು ಕೊಡ್ತೀವೋ ಅಷ್ಟು ಕೊಡ್ಲಿಕ್ಕಿಲ್ಲ. ಜೂನಿಗೆ ಎಷ್ಟು ಬೇಕು ಅಷ್ಟು ಪ್ರತಿ ತಿಂಗಳು ಕೊಟ್ಟರೆ ಸಾಕು. ಗೌರ್ಮೆಂಟ್ ಯಾವಾಗ ಪ್ರಾರಂಭ ಮಾಡೋಂಥದ್ದು ಅವಾಗೇ ಮಾಡ್ತದೆ ಸ್ಕೂಲು. ಸ್ಕೂಲ್ ಓಪನ್ ಮಾಡಲಿಕ್ಕೆ ನಮಗೇನು ಅವಸರ ಇಲ್ಲ. ಕಾಳಜಿ ಒಂದೇ ಸಿಬ್ಬಂದಿ ನಮಗೆ ಭಾಳ ನೋವು ಅನ್ನಿಸ್ತದೆ ಅವ್ರದ್ದು. ನಾನು ಇವ್ರು ಹೇಳಿದಂಗೆ ನಮ್ಮದು ಪ್ರತಿ ವರ್ಷ ಮಾರ್ಚಿ ಮುಗೋಯ್ತು, ನೆಕ್ಸ್ಟ್ ಜೂನ್ ಬಂದರೆ ನಮ್ಮ ಜೂನ ಮಗನೆ ನಮ್ಮ ಸ್ಕೂಲ್ಗಳೆಲ್ಲ ಇರೋ ಅದೇ 20,000 ಮ್ಯಾಕ್ಸಿಮಮ್ ತೊಗೊಂಡು 500-800,000 ತೊಗೊಳ್ಳೋ ಸ್ಕೂಲ್ಗಳನ್ನೂ ಭಾಳ ಇದಾವೆ. ಆಸ್ಟ್ರೇಲಿಯಾನೇ ಶಾಂತಿ ಕೊಟ್ಟರು, ಆಸ್ಟ್ರೇಲಿಯಾನೇ ಬಿಲ್ಡಿಂಗ್ ಮೇಂಟೈನ್ ಮಾಡಿ ನಮ್ಮ ಭಾಗ ಸ್ಪೆಷಲಿ ಭಾಳ ಕಷ್ಟದಲ್ಲಿ ಯಾರೋ ಶ್ರೀಮಂತರು ಸ್ಕೂಲ್ಗಳು ಮಾಡಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾ ಶ್ರೀಮಂತರು 1%-2% ಬಿಟ್ಟರೆ ಉಳಿದೆಲ್ಲಾನು ಕಾಳಜಿ ಇದ್ದು ಶಿಕ್ಷಣದ ಬಗ್ಗೆ ಕಾಳಜಿ ಇದ್ದು ಸ್ಕೂಲ್ ಮಾಡಿರೋರು ಯಾರು ಶ್ರೀಮಂತರಲ್ಲ. ಹಂಗಾಗಿ ಅವರು ಇಷ್ಟು ವರ್ಷ ನಡೆಸ ಖಾಸಗಿ ಶಾಲೆಗಳು ಪುಸ್ತಕ ಖರೀದಿಸುವಂತೆ ಒತ್ತಾಯಿಸಲಾಗುತ್ತಿದೆ. ಮಕ್ಕಳಿಂದ ಶುಲ್ಕ ಸಂಗ್ರಹವಿಲ್ಲದೆ ಆರ್ಥಿಕ ವ್ಯವಹಾರವೇ ಇಲ್ಲದಂತಾಗಿರುವಾಗ ಪುಸ್ತಕ ಖರೀದಿ ಸಾಧ್ಯವಾಗುತ್ತಿಲ್ಲ. ಸರ್ಕಾರವೇ ಉಚಿತವಾಗಿ ಪಠ್ಯಪುಸ್ತಕಗಳನ್ನು ಖಾಸಗಿ ಶಾಲೆಗಳಿಗೂ ಪೂರೈಸಬೇಕೆಂದರು. ಅನುದಾನ ರಹಿತ ಶಾಲೆಗಳಿಂದ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಕಲ್ಯಾಣ ನಿಧಿಯನ್ನು ಪ್ರತಿ ಶಾಲೆಯಿಂದ 6,000 ರೂಪಾಯಿಗಳಂತೆ ಅನೇಕ ವರ್ಷಗಳಿಂದ ಸರ್ಕಾರಕ್ಕೆ ಪಾವತಿಸಲಾಗಿದೆ. 100,000 ಕೋಟಿ ರೂಪಾಯಿ ಹಣ ಸಂಗ್ರಹವಾಗಿದೆ. ಸರ್ಕಾರ ಈ ಹಣವನ್ನಾದರೂ ನೀಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ವೇತನ ನೀಡಲು ಬಿಡುಗಡೆಗೊಳಿಸಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ವರ್ಷದ ಶಿಕ್ಷಕರ ಮಕ್ಕಳ ಭವಿಷ್ಯ ನಿಧಿಯನ್ನು ಸರ್ಕಾರಕ್ಕೆ ಪಾವತಿಸದೆ ನಾವೇ ವೇತನಕ್ಕೆ ಬಳಸಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈಗಾಗಲೇ ಅನೇಕ ಬೇಡಿಕೆಗಳ ಕುರಿತು ಶಿಕ್ಷಣ ಸಚಿವರ ಗಮನಕ್ಕೂ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆರ್ಥಿಕ ಸಂಕಷ್ಟದಲ್ಲಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳ ನೆರವಿಗೆ ಸರ್ಕಾರ ಮುಂದಾಗಬೇಕು ಎಂದರು. ನೆಕ್ಸ್ಟ್ ಇಯರ್ಗೆ ಜೂನ್ ಬಂದರೆ ಜೀವನ ಇಲ್ಲದಿಲ್ಲ. ಮನೆಯೇ ಭಾಳಷ್ಟು ಶಾಲೆ ಸ್ಕೂಲ್ಗಳು ಇರೋ ಕಾರಣಕ್ಕ ದಯವಿಟ್ಟು ಕಲ್ಯಾಣ ಕರ್ನಾಟಕದ ಅಡಿಯಲ್ಲಿ ಆಗಲಿ ಅಥವಾ ನಮ್ಮದು ಸ್ಟೂಡೆಂಟ್ ವೆಲ್ಫೇರ್ ಫಂಡು ಟೀಚರ್ ವೆಲ್ಫೇರ್ ಫಂಡು ಅದನ್ನು ಯೂಸ್ ಮಾಡಿ ಎಲ್ಲ ಕೊಟ್ಟು ನಾವು ಕೇಳಿಲ್ಲ. ಎಲ್ಲರೂ ಕೇಳಿಲ್ಲ ನಾವು ಒಂದೇ, ಯಾಕಂದ್ರೆ ನಾವು ಬರೆದು ಕೊಟ್ಟೆ ಶಾಶ್ವತ ಅನುದಾನ ರಹಿತ ಶಾಲೆಗಳು ಅಂತಲೇ ನಾವು ಪ್ರಾರಂಭ ಮಾಡಿರೋದು ಈ ಪೆಂಡಮಿಕ್ ಇರೋ ಕಾರಣಕ್ಕೆ. ಒಕ್ಕೂಟದ ಅಧ್ಯಕ್ಷ ಬಸವರಾಜ್ ಮಾತನಾಡಿ, ಸರ್ಕಾರ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶೈಕ್ಷಣಿಕ ಕಾಳಜಿ ಕುರಿತು ಮಾತನಾಡುತ್ತಿಲ್ಲ. ನಮಗೂ ಶಾಲೆಗಳನ್ನು ಪ್ರಾರಂಭಿಸುವ ಅವಸರವಿಲ್ಲ. ಆದರೆ ಸರ್ಕಾರಿ ಶಾಲೆಗಳಂತೆಯೇ ಖಾಸಗಿ ಶಾಲೆಗಳಲ್ಲಿ ಶುಲ್ಕ ಸಂಗ್ರಹ, ವಠಾರ ಶಾಲೆ ಮಾದರಿ ಕ್ಲಾಸ್ಗಳನ್ನು ಪ್ರಾರಂಭಿಸಲು ಅವಕಾಶ ನೀಡಬೇಕಿದೆ. ಆರ್ಥಿಕ ಸಂಕಷ್ಟವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದರು. ನಮ್ಮ ಸರ್ಕಾರ ಕೊಡೋದೇ ಬೇಡ, ಅಟ್ಲೀಸ್ಟ್ ಫೀಸ್ ಕಟ್ಟಲಿ ಅಂತ ಒಂದು ಮಾತು ಹೇಳಿದ್ರು ಸರ್ ಸರ್ಕಾರ. ಈಗ ಯಾವ ಪದ್ಧತಿ ಕಟ್ತಾರೆ, ಎಲ್ಲರಿಗೂ ತೊಂದರೆ ಇದೆ. ತಮ್ಗೆ ಯಾವ್ದನ್ನು ಬಿಟ್ಟಿದ್ದಾರೆ, ಪೆಟ್ರೋಲ್ ರೇಟ್ ಏರುತ್ತಿದ್ದಾರೆ, ಬಸ್ ರೇಟ್ ಏರುತ್ತಿದ್ದಾರೆ, ಪ್ರತಿಯೊಂದು ತಮ್ಮದು ಯಾವುದು ಕೊಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಬುಕ್ಸಿಗೆ ನಮ್ಗೆ ಕೋರ್ಟ್ ಮಾಡ್ತಿದ್ದಾರೆ, ಪರ್ಚೇಸ್ ಮಾಡಿದ ದುಡ್ಡು ಕಟ್ತಾರೆ. ಒಮ್ಮೆ ನಾವು ಅಲ್ಲಿಗೂ ರಿಕ್ವೆಸ್ಟ್ ಮಾಡಿದ್ವಿ ಏನಂತ, ಯಾರ್ಯಾರು ಪಾಲಕರು ದುಡ್ಡು ಕೊಡ್ತಾರ ಅವ್ರಿಗಷ್ಟೇ ಬುಕ್ಸ್ ಕೊಡಿ ಅಂತ ಕೇಳ್ತೀವಿ. ಆಮೇಲೆ ನಾವು ಟೋಟಲ್ ಇಂಡಿಯನ್ ಟೆಸ್ಟ್ ಮಾಡಿದ್ದೀನಿ, ಅಷ್ಟು ಬುಕ್ಸ್ಗೆ ಖರೀದಿ ಮಾಡಬೇಕು. ಇದು ರಾಜ್ಯವ್ಯಾಪಿ ಇದು ಒಂದು ದಿನದಲ್ಲಿ ರಾಜ್ಯವ್ಯಾಪಿ ಸಮಸ್ಯೆ. ಈ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳಾದ ಎಸ್ ಶರಫುದ್ದೀನ್ ಪೋತ್ನಾಳ್, ಚನ್ನಪ್ಪ ದೇದುರ್ಗ, ರಾಜು ತಾಳಿಕೋಟಿ, ಸುರೇಶ್ ಭವಾನಿ ಉಪಸ್ಥಿತರಿದ್ದರು. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ
ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ ಜೆಡಬ್ಲಿ ಮತ್ತು 2020ರ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ ನುರಿತ ಉಪನ್ಯಾಸಕರಿಂದ ನೀಟ್ ಜೆಇಇ ಮತ್ತು ಇ ಸರ್ವಜ್ಞ ಆಪ್ ಮೂಲಕ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್ ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಯಶಸ್ವಿ 100 ದಿನ ಪೂರೈಸಿದ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್ ಡಿಜಿಟಲ್ ಕ್ಲಾಸಸ್ಗಳಿಗೆ ಮೇಲ್ಪಂಕ್ತಿ ಹಾಕಿದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980782030 ಹಾಗೂ 7483831320 ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ ಮತ್ತು ತಮ್ಮ ಆಭರಣಗಳನ್ನು ಯಾವುದೇ ಬ್ಯಾಂಕಿನಲ್ಲಿ ಅಡಗಿಟ್ಟಲ್ಲಿ ಆ ಆಭರಣಗಳನ್ನು ಬಿಡಿಸಿ ಕೊಂಡುಕೊಳ್ಳುತ್ತೇವೆ ಇಂಡಿಯಾ ಸಂಪರ್ಕಿಸಿ ಇಂಡಿಯನ್ ಗೋಲ್ಡ್ ಕಂಪನಿ ಸರಾಫ್ ಬಜಾರ್ ನೇತಾಜಿ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9242830580 ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doco style furnitures, Shri steel furnitures. For more details, please contact Bharat Furniture CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. Shri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity based education, computer lab, smart classes, digital rooms, well trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೇಕಡಾ 85ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು Visit Shri Gnana Ganga High School, NGO Colony, Raichur. Mobile 9916941389. India's number one free school chain. At the age of 3. Unlocking a lock was my biggest achievement. But Riya, she can unlock phones, tablets, laptops. Even the child lock. Today's kids are smarter. That's why I sent Riya to EuroKids, the next gen preschool. EuroKids, India's next gen preschool, making learning fun. A helmet can protect you from accidents. Right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan,
Today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಮತ್ತೊಮ್ಮೆ ಇಂದು ಹೆಚ್ಚಿರುವ ಸ್ವಾಗತ. ರಾಜ್ಯ ಸರ್ಕಾರ ರೂಪಿಸಿರುವ ಮಾರ್ಗಸೂಚಿಯಂತೆ ಗಣೇಶ ಹಬ್ಬವನ್ನು ಶಾಂತಿ ಸೌಹಾರ್ದದಿಂದ ಆಚರಿಸುವ ಮೂಲಕ ಎಲ್ಲರೂ ಸಹಕಾರ ನೀಡಬೇಕೆಂದು ಡಿಎಸ್ಪಿ ಶಿವನಗೌಡ ಪಾಟೀಲ್ ಹೇಳಿದರು. ರಾಜ್ಯ ಸರ್ಕಾರ ರೂಪಿಸಿರುವ ಮಾರ್ಗಸೂಚಿಗಳಂತೆ ಗಣೇಶ ಹಬ್ಬವನ್ನು ಶಾಂತಿ ಸುವ್ಯವಸ್ಥೆಯಿಂದ ಆಚರಿಸುವ ಮೂಲಕ ಎಲ್ಲರೂ ಸಹಕಾರ ನೀಡುವಂತೆ ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಮನವಿ ಮಾಡಿದರು. ರಾಜ್ಯ ಸರ್ಕಾರ ರೂಪಿಸಿರುವ ಮಾರ್ಗಸೂಚಿಗಳಂತೆ ಗಣೇಶ ಹಬ್ಬವನ್ನು ಶಾಂತಿ ಸುವ್ಯವಸ್ಥೆಯಿಂದ ಆಚರಿಸುವ ಮೂಲಕ ಎಲ್ಲರೂ ಸಹಕಾರ ನೀಡುವಂತೆ ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಮನವಿ ಮಾಡಿದರು. ಸೋಮವಾರ ಸಂಜೆ ನಗರದ ಸದರ್ ಬಜಾರ್ ಠಾಣೆಯಲ್ಲಿ ಶ್ರೀ ಗಣೇಶ ಹಬ್ಬದ ಆಚರಿಸುವ ಕುರಿತು ವಿವಿಧ ಸಂಘಟನೆಗಳೊಂದಿಗೆ ಸಭೆ ನಡೆಸಿದರು. ಕೊರೋನಾ ಸೋಂಕು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೇವಲ ದೇವಸ್ಥಾನಗಳಲ್ಲಿ ಮಾತ್ರ ಗಣೇಶ ಪ್ರತಿಷ್ಠಾಪನೆಗೆ ಅವಕಾಶ ನೀಡಿದೆ. ಓಣಿಗಳಲ್ಲಿ ರಸ್ತೆಗಳಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಸರ್ಕಾರ ನಿರ್ಬಂಧ ಹೇರಿದೆ. ಪ್ರತಿ ವರ್ಷವೂ ಗಣೇಶ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ಬಾರಿ ಕೆಲ ನಿರ್ಬಂಧ ಎಚ್ಚರಿಕೆಯಿಂದ ಹಬ್ಬ ಆಚರಿಸಬೇಕೆಂದು ಎಲ್ಲರ ಸಹಕಾರ ಅವಶ್ಯಕವಾಗಿದೆ ಎಂದರು. ಗಣೇಶ ಪ್ರತಿಷ್ಠಾಪನೆ ವಿಸರ್ಜನೆಯಲ್ಲಿ ಮೆರವಣಿಗೆ ಮಾಡುವಂತಿಲ್ಲ. ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುವ ಮಂಡಳಿಗಳು ಪೂರ್ವಭಾವಿಯಾಗಿ ಆಯಾ ಠಾಣೆಗಳಿಗೆ ಮಾಹಿತಿ ನೀಡಿ ಪರವಾನಿಗೆ ಪಡೆದ ನಂತರವಷ್ಟೇ ಪ್ರತಿಷ್ಠಾಪಿಸಬೇಕು. ಅನಧಿಕೃತವಾಗಿ ಪ್ರತಿಷ್ಠಾಪಿಸಿದರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಸ್ವಲ್ಪ ನಿಮ್ಮೆಲ್ಲ ಪರ್ಮಿಷನ್ ತಗೊಂಡು ನಾನು ಸ್ವಲ್ಪ ಹೋಗ್ತಾ ಇದ್ದೇನೆ. ಸ್ವಲ್ಪ ದಯಮಾಡಿ ಏನಪ್ಪ ಮಾತಾಡ್ರಿ ಮಾತಾಡಿ ಏನಪ್ಪ ಅಂದ್ರೆ ಅವರೆಲ್ಲ ಹೇಳ್ತಾರೆ. ಗಣೇಶ ಹಬ್ಬದ ಸಂಬಂಧ ತಮ್ಮ ಅನಿಸಿಕೆ ಒಂದು ಎರಡು ಮೂರು ನಿಮಿಷ ಒಬ್ಬೊಬ್ಬರು ತಮ್ಮ ಒಂದು ಅನಿಸಿಕೆ ವ್ಯಕ್ತಪಡಿಸುವಂತ ಸಂಬಂಧ ಕೇಳ್ತೇನೆ. ಇವಾಗ ಟಾಪಿಕ್ ನೋಡ್ರಿ ಸಾರ್ವಜನಿಕರ ಪರವಾಗಿ ಮಾತನಾಡಿದ ಜಿಲ್ಲಾ ಪರಿಷತ್ ಮಾಜಿ ಸದಸ್ಯ ಆದೆಪ್ಪ ಕಾಡ್ಲೂರು, ರಾಜ್ಯದಲ್ಲಿ ಕೊರೋನಾ ಹಾಗೂ ನದಿಗಳಲ್ಲಿ ಪ್ರವಾಹ ಪರಿಸ್ಥಿತಿಯಿಂದ ಅಬ್ಬರ ಗಣೇಶ ಹಬ್ಬ ಆಚರಿಸುವ ಪರಿಸ್ಥಿತಿ ಸರಿಯಾಗಿಲ್ಲ. ಯುವಕರು ಹಠ ಸಾಧಿಸದೆ ಗಣೇಶ ಹಬ್ಬವನ್ನು ಸಂಕ್ಷಿಪ್ತವಾಗಿ ಆಚರಿಸಬೇಕಿದೆ. ನಾವು ಆಚರಿಸಿಯೇ ಆಚರಿಸುತ್ತೇವೆ ಎಂಬುದು ಬಿಟ್ಟು ಆಚರಣೆಗೆ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಕೇಂದ್ರ ಗಣೇಶ ಉತ್ಸವ ಸಮಿತಿ ಅಧ್ಯಕ್ಷ ಮಾತನಾಡಿ, ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷದ ಆಚರಿಸಿದಂತೆ ಸರ್ಕಾರ ಮಾರ್ಗಸೂಚಿಗಳಂತೆಯೇ ಶ್ರೀ ಗಣೇಶ ಪ್ರತಿಷ್ಠಾಪನೆಗೆ ಅವಕಾಶ ನೀಡಬೇಕು. ಎಲ್ಲ ಎಚ್ಚರಿಕೆಗಳೊಂದಿಗೆ ಗಣೇಶ ಹಬ್ಬ ಆಚರಿಸುತ್ತೇವೆ. ಪೊಲೀಸರು ಸಹಕಾರ ನೀಡುವಂತೆ ಮನವಿ ಮಾಡಿದರು. ಪಂಡಿತರು ಶಾಸ್ತ್ರಿ ಕಲ್ಯಾಣಕರ ಹೇಳಿದ ಮಾತು ಅದು ಕರೆಕ್ಟ್ ಅದ. ಆದ್ರೆ ಇವತ್ತು ಟೈಮ್ ಹೆಂಗದ ಅದನ್ನ ನಾವು ನಾವು ಮಾಡ್ತೀವಿ ಅಂದ್ರೆ ಯಾರೇನ್ ಬೇಡ ಅನ್ನಂಗಿಲ್ಲ. ಒಂದು ಮಾತು ಮನುಷ್ಯ ಅಟ್ಟಿ ಸಾಧಿಸಿದ್ರೆ ಮಠನು ಕಟ್ಟಬಹುದು. ಆದ್ರೆ ಇವತ್ತು ಟೈಮ್ ಸರಿಯಾಗಿಲ್ಲ. ಈ ಟೈಮ್ ನೋಡಿ ನಾವು ಮಾತಾಡಿದ್ರೆ ಒಳ್ಳೇದಂತಕ್ಕಂತ ಮಾತು ನಾನು ಹೇಳಬಲ್ಲೆ. ಇಲ್ಲ ನಾವು ಮಾಡ್ತೀವಿ ಅಂದ್ರೆ ಅವ್ರೇನ್ ಮಾಡ್ತಾರೆ ಏನ್ ಮಾಡೋದಾದ್ರೆ ಲಾಠಿ ಚಾರ್ಜ್ ಮಾಡ್ತಾರ ಅವ್ರು ತಗೊಂಡು ಹಾಕ್ತಾರ ಯಪ್ಪ ಯಾವಾಗ ಕೋಟ್ ಹೋಗಿ ತಿಳಿಯಲ್ಲಿ ಕೋಟ್ ಚಾರ್ಜ್ ಆಗಕ್ಕಿಲ್ಲ. ಈಗ ಅದೆಲ್ಲ ತ್ಯಾಗ ಮಾಡ್ಕೋಬೇಕಾದ್ರೆ ಅಲ್ಲ ಅವ್ರು ಮಾತಾಡಿ ಯಾರು ಬೇಕಂತ ಮಾಡೋರು ಇರ್ಬೋದಿದ್ರಾಗ. ನಾವು ಏನನ್ನ ವಿಚಾರ ಮಾಡ್ಬೇಕಾದ್ರೆ ನಾವು ದೊಡ್ಡವರಾಗಿವಿ. ಇವತ್ತಿಗೆ ಈ ಸಂದರ್ಭದಲ್ಲಿ ಹರೀಶ್ ನಾಡಗೌಡ, ಈಶಪ್ಪ, ಅಶೋಕ್ ಕುಮಾರ್ ಜೈನ್ ಸೇರಿದಂತೆ ನಗರದ ವಿವಿಧ ಗಜಾನನ ಮಂಡಳಿಗಳ ಪದಾಧಿಕಾರಿಗಳು ಇದ್ದರು. ಸಿಪಿಐ ಫಸಿಯುದ್ದೀನ್, ನೇತಾಜಿ ನಗರ ಪಿಎಸ್ಐ ಶೀಲಾ, ಮಂಜುನಾಥ್ ಸೇರಿದಂತೆ ಅನೇಕ ಪಿಎಸ್ಐ ಪೊಲೀಸ್ ಸಿಬ್ಬಂದಿಗಳು ಇದ್ದರು. ಬೆಂಗಳೂರು ಹಿರಿಯ ಪತ್ರಕರ್ತ ಸೋಮಶೇಖರ ಎಡವಟ್ಟಿ ಹಾಗೂ ಕವಿತಾಳ್ ಪಟ್ಟಣದ ಪತ್ರಕರ್ತ ಪರ್ವತಯ್ಯ ಸ್ವಾಮಿ ನಿಧನಕ್ಕೆ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತ ಸಂಘ ಹಾಗೂ ರಿಪೋರ್ಟರ್ಸ್ ಗಿಲ್ಡ್ನಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರಿನ ಹಿರಿಯ ಪತ್ರಕರ್ತ ಸೋಮಶೇಖರ್ ಎಡವಟ್ಟಿ ಹಾಗೂ ಕವಿತಾಳ ಪಟ್ಟಣದ ಪತ್ರಕರ್ತ
ಪರ್ವತಯ್ಯ ಸ್ವಾಮಿ ನಿಧನಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ರಿಪೋರ್ಟರ್ಸ್ ಗಿಲ್ಡ್ನಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸಭೆಯಲ್ಲಿ ಇಬ್ಬರು ಪತ್ರಕರ್ತರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮೌನಾಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ನಾಗರದೇನಿ ಮಾತನಾಡಿ, ಮಹಾಮಾರಿ ಕೊರೋನಾಕ್ಕೆ ಇಬ್ಬರು ಪತ್ರಕರ್ತರು ಬಲಿಯಾಗಿರುವುದು ದುರ್ದೈವದ ಸಂಗತಿಯಾಗಿದೆ. ಸಮಾಜದ ಒಳಿತಿಗಾಗಿ ಶ್ರಮಿಸುತ್ತಿರುವ ಪತ್ರಕರ್ತರನ್ನು ಕೊರೋನಾ ವಾರಿಯರ್ಸ್ ಎಂದು ಪರಿಗಣಿಸುವಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯ ಘಟಕ ಸತತವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಾ ಬಂದಿದೆ. ಆದರೂ ಸರ್ಕಾರದ ನಿರ್ಲಕ್ಷ್ಯ ಮುಂದುವರೆದಿದೆ. ಕೋವಿಡ್ಗೆ ಬಲಿಯಾದ ಪತ್ರಕರ್ತರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡಲು ಮುಂದಾಗಬೇಕಿದೆ ಎಂದರು. ಮಾರಕ ರೋಗ ಎಲ್ಲ ಕಡೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪತ್ರಕರ್ತರು ಮನೆಯಲ್ಲಿರುವ ತಮ್ಮ ಕರ್ತವ್ಯ ಮಾಡೋದಕ್ಕಾಗಿ ಹೊರಬಂದ ಸಂದರ್ಭದಲ್ಲಿ ಈ ಊರಿಗೆ ಸುತ್ತಾಕ್ತಿ ಎಂದು ಸಾಮಾನ್ಯವಾಗಿ ಕಂಡುಬರ್ತಾರೆ. ಆದರೆ ಮೃತಪಟ್ಟಿರುವುದು ಅತ್ಯಂತ ದುರದೃಷ್ಟಕರ ಸಮಿತಿ. ಈ ಬಗ್ಗೆ ಸರ್ಕಾರ ಏನು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರನ್ನು ಇನ್ಸೂರೆನ್ಸ್ ಮುಖಾಂತರ ಅವರನ್ನ ಕೊರೋನಾ ವಾರಿಯರ್ಸ್ ಅಂತ ಗುರುತಿಸಿದೆ. ಆದರೆ ನಮ್ಮ ಸಂಘ ರಾಜ್ಯ ಮಟ್ಟದ ಕರ್ನಾಟಕ ಕಾರ್ಮಿಕ ಪತ್ರಕರ್ತ ಸಂಘ ಮನವಿ ಮಾಡಿದ್ದಕ್ಕೂ ಕೂಡ ಈವರೆಗೂ ಸರ್ಕಾರ ಜೊತೆ ಬಿಟ್ಟಿಲ್ಲ. ನಮ್ಮನ್ನು ಕೊರೋನಾ ವಾರಿಯರ್ಸ್ ಅಂತ ಪರಿಗಣನೆ ಮಾಡಿಲ್ಲ. ಆಗ ಈ ಮುಖಾಂತರ ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಪತ್ರಕರ್ತರನ್ನು ಕೂಡ ಕೊರೋನಾ ವಾರಿಯರ್ಸ್ ಅಂತ ಪರಿಗಣನೆ ಮಾಡಬೇಕು. ಅವರಿಗೂ ಕೂಡ ಆಶಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಮುಂಚೂಣಿಯಲ್ಲಿ ಏನು ಕೊರೋನಾ ವಾರಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಪರಿಗಣಿಸುವ ರೀತಿಯಲ್ಲಿ ಇನ್ಸೂರೆನ್ಸ್ ಅನ್ನು ವ್ಯಾಪ್ತಿ ಒಳಪಡಿಸಿ ಒಂದೊಮ್ಮೆ ದುರಂತ ಸಂಭವಿಸಿದಂತಲ್ಲಿ ಅಂತ ಕುಟುಂಬದ ನೆರವು ಬರಬೇಕು. ಯಾಕಂದರೆ ಪತ್ರಕರ್ತರ ಕುಟುಂಬಗಳು ಭಾಳ ಅತ್ಯಂತ ಕಷ್ಟದಲ್ಲಿ ಇದ್ದಾವೆ. ಅಲ್ಲೊಬ್ಬರು ಇನ್ನೊಬ್ಬರು ಬಿಟ್ಟರೆ ಎಲ್ಲರೂ ಬಹುತೇಕ ಬರ್ತನದಿಂದ ಇರ್ತಕ್ಕಂಥ ಕುಟುಂಬಗಳಾಗಿವೆ. ಆ ಕುಟುಂಬದ ಆಧಾರ ಸ್ತಂಭವೇ ಇಲ್ಲದಂತಾದಾಗ ಕುಟುಂಬ ಕಣ್ಣೀರಿನಲ್ಲಿ ಕೈಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ಕಾರಣದಿಂದ ನಾವು ಮತ್ತೆ ನಿನ್ನೆ ಪರೋತ್ತಯ ಸ್ವಾಮಿಯವರು ನಿಧನ ಆದ ತಕ್ಷಣ ನಾವು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಿದ್ವಿ. ಈ ಕೊರೋನಾ ವಾರಿಯರ್ಸ್ ಅಂತ ಸರ್ಕಾರ ಪರಿಗಣಿಸದೇ ಇದ್ದರೂ ಕೂಡ ಇವರಿಗೆ ಯಾವುದೇ ರೀತಿಯಲ್ಲಿ ಅವರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರಬೇಕು, ಅವ್ರಿಗೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ತಾವು ಮುಂದಾಗಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಜಿಲ್ಲಾ ಸಮಿತಿಯಿಂದ ಮಾಡಿದ್ದೇವೆ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ತಗಡೂರು ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸರ್ಕಾರ ಮತ್ತು ಈ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ಮಾತನಾಡಿ ನಾನು ಒತ್ತಾಯವನ್ನು ಮಾಡ್ತೇನೆ ಮತ್ತು ಅವರಿಗೆ ಎಷ್ಟು ಸಾಧ್ಯ ಪರಿಹಾರ ಕೊಡಿಸಬೇಕು ಎಲ್ಲ ಪ್ರಮಾಣದ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಮತ್ತೊಮ್ಮೆ ಇಬ್ಬರು ಹಿರಿಯ ಪತ್ರಕರ್ತರ ಕುಟುಂಬಕ್ಕೆ ಭಗವಂತ ದುಃಖಪಡಿಸುವ ಶಕ್ತಿಯನ್ನು ಕರುಣಿಸಲಿ ಅಂತ ಬೆಳೆತಾ ನಾನು ಬಂದು ಹಿರಿಯ ಪತ್ರಕರ್ತ ಬಿ ವೆಂಕಟ್ ಸಿಂಗ್ ಮಾತನಾಡಿ, ಕೊರೋನಾ ಸೋಂಕಿಗೆ ಇಬ್ಬರು ಪತ್ರಕರ್ತರು ಬಲಿಯಾಗಿದ್ದಾರೆ. ಪತ್ರಕರ್ತರು ಎಚ್ಚರಿಕೆಯಿಂದ ಇರಬೇಕು. ಲಕ್ಷಣಗಳು ಕಂಡು ಬಂದರೆ ನಿರ್ಲಕ್ಷ್ಯ ವಹಿಸದೆ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಎಂದರು. ಆತ್ಮೀಯ ವರದಿಗಾರ ದಿನಾಲು ನನ್ನೊಂದಿಗೆ ದೂರವಾಣಿ ಮೂಲಕ ಒಡನಾಡದಿರತಕ್ಕಂಥ ಹಿರಿಯರಾದಂಥ ಪರೋದಯ ಸ್ವಾಮಿಯವರು ಕಳೆದ ದಿನಗಳಿಂದ ಅಕಾಲಿಕವಾಗಿ ನಿಧನರಾಗಿದ್ದಾರೆ. ನಂತರ ಅವರು ಚಿಕಿತ್ಸೆಗೆಂದು ರಾಯಚೂರಿಗೆ ಬಂದಾಗ ನನಗೆ ದೂರವಾಣಿಗಳು ಸಂಪರ್ಕಿಸಿದ್ದರು. ತಕ್ಷಣ ನಾನು ರಿಮ್ಸ್ನಲ್ಲಿ ಅವರಿಗೆ ಚಿಕಿತ್ಸೆ ವ್ಯವಸ್ಥೆ ಮಾಡಿದೆ. ಆದರೆ ಉಸಿರಾಟದ ತೊಂದರೆ ತೀವ್ರ ಇರೋದ್ರಿಂದ ಚಿಕಿತ್ಸೆ ಫಲಕಾರಿಯಾಗಿದೆ. ಪ್ರಭುತ್ವ ಸ್ವಾಮಿಯವರು ಉನ್ನಯಿಸಬೇಕಿದ್ದಾರೆ. ಅವರಿಗೆ ನಾಲ್ಕೈದು ದಿನಗಳಿಂದ ಜ್ವರದಿಂದ ಬಳಲುತ್ತಿದ್ದರು. ತಡವಾಗಿ ಅವರು ರಾಯಚೂರಿಗೆ ಬಂದ ಕಾರಣದಿಂದಾಗಿ ಅವರ ಉಸಿರಾಟ ತೊಂದರೆ ತೀವ್ರ ಆದ ಕಾರಣ ಅವರು ಹಸಿದಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಸುದ್ದಿಗಳ ಪತ್ರಿಕೆಯಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದ ಅವರು ಪತ್ರಿಕಾ ಸಂಘಟನೆ ಸಹ ಕೆಲಸ ಮಾಡಿದ್ದಾರೆ. ಮಾನವ ತಾಲೂಕ ಕಾರ್ಯಂತ ಪತ್ರಿಕಾ ಸಂಘದ ಅಧ್ಯಕ್ಷರಾಗಿ ಸಹ ಇದ್ದಂಥವರು. ಆದರೆ ವಿಶೇಷವಾಗಿ ನನಗೆ ಭಾಳ ದುಃಖ ಇದೆ. ದಿನಾಲು
ನನ್ನೊಂದಿಗೆ ಸಂಪರ್ಕದಲ್ಲಿರುತ್ತಿದ್ದ ಒಬ್ಬ ಹಿರಿಯ ಮಿತ್ರ ನಮ್ಮನ್ನು ಅಗಲಿದ್ದು ನನಗೆ ತುಂಬ ನೋವಿನ ಸಂಗತಿ. ಅವರ ಈ ಅಗಲಿಕೆ ಅವರ ಕುಟುಂಬಕ್ಕೆ ನೋವು ತರುವಂತ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಗುರುನಾಥ್ ಮಾತನಾಡಿ, ಬೆಂಗಳೂರಿನ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಹಿರಿಯ ವರದಿಗಾರ ಸೋಮಶೇಖರ್ ಎಡವಟ್ಟಿ ಹಾಗೂ ಕವಿತಾಳದ ವರದಿಗಾರ ಪರ್ವತಯ್ಯ ಸ್ವಾಮಿ ನಿಧನದಿಂದ ಪತ್ರಿಕಾ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ಮೃತ ಪತ್ರಕರ್ತರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕರುಣಿಸಲಿ ಎಂದರು. ಪತ್ರಿಕೆ ವರದಿಗಾರರಾದ ಪರ್ವತಯ್ಯ ಸ್ವಾಮಿ ಅವರು ಹಲವಾರು ವರ್ಷಗಳಿಂದ ಈ ಒಂದು ಪತ್ರಿಕಾ ವೃತ್ತಿಯಲ್ಲಿ ಸೇವೆ ಸಲ್ಲಿಸುವ ಮೂಲಕ ಈ ಒಂದು ಪತ್ರಿಕಾ ರಂಗಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತಿನ ದಿನ ನಮ್ಮ ಜೊತೆಗೆ ಇಲ್ಲದೇ ಇರುವುದು ದುಃಖವನ್ನು ಉಂಟು ಮಾಡಿದೆ. ಹಾಗೆ ಕೋವಿಡ್ನಿಂದ ಅವರು ಇವತ್ತಿನ ನಿಧನರಾಗಿರುವುದು ನಮ್ಗೆ ಕಂಡುಬಂದದ. ಹೀಗಾಗಿ ಅವ್ರ ಕುಟುಂಬಕ್ಕೆ ಮತ್ತು ಸ್ನೇಹಿತರ ಭಾಗಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸ್ತೇನೆ. ಹಾಗೆ ಬೆಂಗಳೂರಿನ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಹಿರಿಯ ವರದಿಗಾರರಾದ ಸೋಮಶೇಖರ ಎಡವಟ್ಟಿ ಅವರು ಕೂಡ ಕೋವಿಡ್ ಸೋಂಕಿಗೆ ಬಲಿಯಾಗಿದ್ದಾರೆ. ಅವರು ಮೂಲತಃ ಧಾರವಾಡ ಜಿಲ್ಲೆಯವರು. ಸೊ ಹಲವು ಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಮಾಧ್ಯಮ ರಂಗಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತಂತೆ ಹಲವಾರು ಲೇಖನಗಳನ್ನು ಬರೆಯುವುದರ ಮೂಲಕ ಈ ಭಾಗದ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳಿಗೆ ಕಣ್ಣು ತೆರೆಸುವುದರ ಮೂಲಕ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಇವತ್ತು ಅವರು ನಮ್ಮ ಜೊತೆಗೆ ಇಲ್ಲ, ಅವರಿಗೂ ಕೂಡ ಅವ್ರ ಕುಟುಂಬಕ್ಕೂ ಕೂಡ. ಹಿರಿಯ ಪತ್ರಕರ್ತರಾದ ಭೀಮಯ್ಯ ಹದ್ದಿನಾಳ್ ಮಾತನಾಡಿದರು. ಸಭೆಯಲ್ಲಿ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ಹಿರಿಯ ಪತ್ರಕರ್ತರಾದ ದತ್ತು ಸರ್ಕಿಲ್, ಶಿವಪ್ಪ ಮಡಿವಾಳರ್, ಸಿದ್ದಯ್ಯ ಸ್ವಾಮಿ ಕುಕ್ನೂರು, ಚನ್ನಬಸವಣ್ಣ, ಭೀಮಸೇನ್ ಆಚಾರ್ಯ, ಖಾನ್ಸಾಬ್ ಮೋಮಿನ್, ಸತೀಶ್ ಹಿರೇಮಠ್, ಮಹಾನಂದ್ ನಾಯಕ್, ವೆಂಕಟೇಶ್ ಹುಗಾರ್, ರಾಮಕೃಷ್ಣ ದಾಸರಿ, ರಾಚಯ್ಯ, ಪ್ರಹ್ಲಾದ್, ಮಲ್ಲಿಕಾರ್ಜುನ ಸ್ವಾಮಿ, ಕೆ ಶ್ರೀನಿವಾಸ್, ಶಿವಕುಮಾರ್, ಕೆ ಬಾಲರಾಜ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಬಿಸಿಯೂಟ ನೌಕರ ಮೇಲೆ ಹಾಕಿರುವ ಮುಖದ್ದಮನ್ನು ಕೂಡಲೇ ಕೈ ಬಿಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘ ಸಿಐಟಿ ಸಂಯೋಜಿತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಬಿಸಿಯೂಟ ನೌಕರರ ಮೇಲೆ ಹಾಕಿರುವ ಮೊಕದ್ದಮೆಗಳನ್ನು ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘ ಸಿಐಟಿಯು ಸಂಯೋಜಿತ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಅಕ್ಷರ ದಾಸೋಹ ಬಿಸಿಯೂಟ ಯೋಜನೆ ಅಡಿಯಲ್ಲಿ 1.17 ಲಕ್ಷ ಮಹಿಳೆಯರು ನಿರಂತರವಾಗಿ 15 ವರ್ಷಗಳಿಂದ ದುಡಿಯುತ್ತಿದ್ದಾರೆ. ಇವರಿಗೆ 2.600 ಗೌರವವನ್ನು ಬಿಟ್ಟರೆ ಮತ್ತೆ ಯಾವುದೇ ಸೌಲಭ್ಯಗಳು ಇಲ್ಲ. ಇದರಿಂದ ಜೀವನ ಸಾಗಿಸಲು ಕಷ್ಟಕರವಾಗಿದೆ ಎಂದು ದೂರಿದರು. ಬಿಸಿಯೂಟ ನೌಕರರ ವೇತನ ನೀಡಬೇಕು. ಬಿಸಿಯೂಟ ನೌಕರರಿಗೆ ಏಪ್ರಿಲ್ ತಿಂಗಳಿನಿಂದ ಶಾಲೆಗಳು ಆಗುವವರೆಗೆ ವೇತನ ಪಾವತಿಸಬೇಕು. ಬಿಸಿಯೂಟ ನೌಕರರಿಗೆ ಕನಿಷ್ಠ 6 ತಿಂಗಳವರೆಗೆ ಪಡಿತರವನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. 70 ಜನ ಬಿಸಿಯೂಟ ನೌಕರರ ಮೇಲೆ ದಾಖಲಾಗಿರುವ ಪ್ರಕರಣಗಳನ್ನು ವಾಪಸ್ ಪಡೆಯಬೇಕು. ಬಿಸಿಯೂಟ ನೌಕರರನ್ನು ಖಾಯಂ ಮಾಡಿ ಶಾಸನಾತ್ಮಕ ಸೌಲಭ್ಯಗಳನ್ನು ಜಾರಿ ಮಾಡಬೇಕೆಂದು ಆಗ್ರಹಿಸಿದರು. ಕೋವಿಡ್-19 ವೈದ್ಯಕೀಯ ತುರ್ತುಸ್ಥಿತಿ ಎಂದು ಪರಿಗಣಿಸಿ ನೌಕರರಿಗೆ ಹಾಗೂ ಅವರ ಕುಟುಂಬಗಳಿಗೆ ಚಿಕಿತ್ಸೆಯ ವೆಚ್ಚ ಸರ್ಕಾರ ಭರಿಸಬೇಕು. ಕ್ವಾರಂಟೈನ್ನಲ್ಲಿದ್ದವರಿಗೆ ಅಡುಗೆ ಮಾಡಿ ಬರೆಸುತ್ತಿರುವ ನೌಕರರಿಗೆ ವೇತನವನ್ನು ಪಾವತಿಸಬೇಕೆಂದು ಒತ್ತಾಯಿಸಿದರು. ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಜಿಂದಾಬಾದ್ ಜಿಂದಾಬಾದ್. ವೇತನ ಸಿಗುವವರೆಗೂ ನಮ್ಮ ಹೋರಾಟ, ವೇತನ ಸಿಗುವವರೆಗೂ ನಮ್ಮ ಹೋರಾಟ. ವೇತನ ಕೇಳಲು ಹೋದ ಬಿಸಿಯೂಟ ಮಹಿಳೆಯರ ಮೇಲೆ ಮೊಕದ್ದಮೆ ದಾಖಲಿಸಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ವೇತನ ಕೇಳಲು ಹೋದ ಬಿಸಿಯೂಟ ಮಹಿಳೆಯರ ಮೇಲೆ ಮೊಕದ್ದಮೆ ದಾಖಲಿಸಿರುವ ರಾಜ್ಯ ಸರ್ಕಾರಕ್ಕೆ ಒಂದು ವೇಳೆ
ಇವತ್ತೇನು ನಾವು ಬಿಸೂಟ ಕಾರ್ಮಿಕರು ನಮಗೆ ಕಳೆದ ಏಪ್ರಿಲ್ ತಿಂಗಳಿಂದ ಇಲ್ಲಿವರೆಗೆ ಕೂಡ ವೇತನ ಸಿಗಬೇಕು ಅಂತೇಳಿ ನಾವು 5 ದಿವಸಗಳ ಕಾಲ ನಿರಂತರವಾದಂತಹ ಧರಣಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡಿದೀವಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು 3 ದಿವಸ ಪ್ರತಿಭಟನೆಗಳನ್ನು ಮಾಡಿ ಡಿಡಿಪಿ ಅವರಿಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ನಿರ್ವಹಣಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ನಿರ್ವಹಣಾಧಿಕಾರಿಗಳಿಗೆ ಮತ್ತು ನಮ್ಮ ರಾಯಚೂರು ಗ್ರಾಮಾಂತರ ಶಾಸಕರಾದಂತ ಬಸನಗೌಡ ದದ್ದಲ್ ಅವರಿಗೆ ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟು ಒತ್ತಾಯವನ್ನು ಮಾಡಿದೀವಿ ನಮಗೆ ಪೇಮೆಂಟ್ ಕೊಡ್ರಿ ನಮಗೆ ಏನಂತ ಹೇಳಿದ್ರೆ ಕೊರೋನಾ ಪರಿಸ್ಥಿತಿಯಿಂದ ಜೀವನ ನಡೆಸಲು ಬಹಳ ಸಂಕಷ್ಟ ಆಗಿದೆ ಶಾಲೆ ಪ್ರಾರಂಭವಾದರೂ ಕೂಡ ವೇತನ ಕೊಡ್ರಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಬಂದರೂ ಕೂಡ ಸರ್ಕಾರ ನಮ್ಮ ಮನವಿಯನ್ನು ಪರಿಗಣಿಸ್ತಾ ಇಲ್ಲ ನಿನ್ನೆ ನಮ್ಮ ರಾಜ್ಯ ಅಧ್ಯಕ್ಷರು ರಾಜ್ಯ ಕಾರ್ಯದರ್ಶಿಗಳವರ ನೇತೃತ್ವದಲ್ಲಿ 70 ಜನ ಮಹಿಳೆಯರು ರಾಜ್ಯದ ಶಿಕ್ಷಣ ಸಚಿವರಾಗಿರತಕ್ಕಂತ ಸುರೇಶ್ ಕುಮಾರ್ ಅವರ ಮನೆ ಮುಂದೆ ಧರಣಿ ಮಾಡತಕ್ಕಂತ ಸಂದರ್ಭದಲ್ಲಿ ನಮಗೆ ವೇತನ ಕೊಡ್ರಿ ಮಾತುಕತೆ ಕರೆದು ನಮಗೆ ಬಗೆಹರಿಸ್ರಿ ಅಂತ ಹೇಳಿದ್ರೆ 70 ಜನ ಮಹಿಳೆಯರನ್ನು ಅರೆಸ್ಟ್ ಮಾಡಿ ಅವರ ಮೇಲೆ ಬೇರೆ ಎಲ್ಲ ಶಿಕ್ಷಣಗಳನ್ನು ಅಪ್ಲೈ ಮಾಡಿದ್ದಾರೆ ಇದು ಸರ್ಕಾರದ ಪ್ರಜಾಪ್ರಭುತ್ವ ವಿರೋಧಿ ನೀತಿ ಇಂಥ ನೀತಿಯನ್ನು ನಾವು ಒಪ್ಪೋಕ್ಕಾಗೋದಿಲ್ಲ ನಾವೇನು ಇದು ಮಾಡಿಲ್ಲ ದೊಂಬಿ ಮಾಡಿಲ್ಲ ಕಳ್ಳತನ ಮಾಡಿಲ್ಲ ನಮಗೆ ಸಂಬಳ ಕೊಡ್ರಿ ನಮ್ಮ ಜೀವನ ನಡೆಯುವುದು ನಮಗೆ ಕೊಡ್ತಕ್ಕಂಥ 2600 ರೂಪಾಯಿ ಸಂಬಳ ನೀವೇನು ನಮಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡದೇ ಇಲ್ಲ ಅಂತೇಳಿ ನಾವು ಕೇಳಿದ್ರೆ ನಮ್ಮ ಮುಖಂಡರುಗಳನ್ನ ಬಂದು ಬಿಡುಗಡೆ ಮಾಡಿದ್ದಾರೆ ಆದರೆ ಅವ್ರ ಮೇಲೆ ಮೊಕದ್ದಮೆಗಳನ್ನು ದಾಖಲಿಸಿದ್ದಾರೆ ಅದನ್ನು ಬಿಡಬೇಕು ಆಮೇಲೆ ನಮಗೆ 5 ತಿಂಗಳ ವೇತನ ಕೊಡಬೇಕು ಅಂತೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಿ ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಸಂಘದ ಮುಖಂಡರಾದ ಡಿಎಸ್ ಶರಣಬಸವ ನಾಗಮ್ಮ ಅಕ್ಕಮಹಾದೇವಿ ಕಲ್ಯಾಣಮ್ಮ ವರಲಕ್ಷ್ಮಿ ಶಕುಂತಲಾ ಈರಮ್ಮ ಉಮಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಜಿಲ್ಲೆಯಲ್ಲಿ 18 ಮಿಲಿಮೀಟರ್ ಮಳೆಯಾಗಿದೆ ಹಿಂಗಸೂರು ತಾಲೂಕಿನ ಕಾಚಾಪುರ ಗ್ರಾಮದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿದೆ ಜಿಲ್ಲೆಯಲ್ಲಿ ನಿನ್ನೆ 18 ಮಿಲಿಮೀಟರ್ ಮಳೆಯಾಗಿದೆ ಲಿಂಗಸೂರು ತಾಲೂಕಿನ ಕಾಚಾಪುರ ಗ್ರಾಮದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿದೆ ಕಳೆದ 4 ದಿನಗಳಿಂದ ಸುರಿದ ಜಿಟಿ ಜಿಟಿ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ವಾಡಿಕೆಗಿಂತ ದಾಖಲೆ ಮಳೆಯಾಗಿದೆ ಜಮೀನುಗಳಲ್ಲಿ ಮಳೆ ನೀರು ನಿಂತ ಪರಿಣಾಮವಾಗಿ ಶೇಂಗಾ ಹತ್ತಿ ತೊಗರಿ ಬೆಳೆ ಕೊಳೆತು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ರೈತರು ಹೊಲದಲ್ಲಿ ನೀರು ನಿಲ್ಲದಂತೆ ನೀರನ್ನು ಹಾಕುವ ಕೆಲಸ ಮಾಡುತ್ತಿದ್ದಾರೆ ಹಸಿ ಹೆಚ್ಚಾಗಿದ್ದರಿಂದ ಬೆಳೆ ಹಾನಿಯಾಗುವ ಆತಂಕ ಮನೆ ಮಾಡಿದೆ ಮಳೆಗಾಲ ಪೂರ್ವದಲ್ಲಿ ರಾಜಕಾಲುವೆ ಹೂಳು ತೆಗೆದೇ ನಿರ್ಲಕ್ಷ್ಯ ವಹಿಸಿರುವ ಪರಿಣಾಮವಾಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ರಾಜಕಾಲುವೆ ತುಂಬಿ ಮನೆಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮಳೆಗಾಲ ಪೂರ್ವದಲ್ಲಿಯೇ ರಾಜಕಾಲುವೆ ಹೂಳು ತೆಗೆಯದೆ ನಿರ್ಲಕ್ಷ್ಯ ವಹಿಸಿರುವ ಪರಿಣಾಮವಾಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ರಾಜಕಾಲುವೆ ತುಂಬಿ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡುವ ಸ್ಥಿತಿ ಮುಂದುವರೆದಿದೆ ವಾರ್ಡ್ ನಂಬರ್ 11 ಶ್ಯಾಮ್ ಸುಂದರ್ ಆಸ್ಪತ್ರೆಯ ಬಳಿ ರಾಜಕಾಲುವೆ ಕಸದಿಂದ ತುಂಬಿ ಮನೆಗಳಿಗೆ ನೀರು ನುಗ್ಗಿ ಜನರು ನೀರಿನಲ್ಲಿಯೇ ಜೀವನ ನಡೆಸುವ ದಯನೀಯ ಮುಂದುವರೆದಿದೆ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಕಳೆದ 3-4 ದಿನಗಳಿಂದ ವೃದ್ಧರು ಮಕ್ಕಳು ಹಾಗೂ ಮಹಿಳೆಯರು ಮನೆ ಬಿಟ್ಟು ಹೊರಬಾರದಂತಾಗಿದೆ ಗಬ್ಬು ವಾಸನೆ ನೀರು ಮನೆಗಳಿಗೆ ನುಗ್ಗಿ ದುರ್ವಾಸನೆಯಲ್ಲಿಯೇ ಜೀವನ ನಡೆಸುವ ಸ್ಥಿತಿ ಎದುರಿಸುವಂತಾಗಿದೆ ರಸ್ತೆಗಳಲ್ಲೂ ಹಳ್ಳಗಳಾಗಿದ್ದು ಹೊರಗಡೆ ಸಂಚರಿಸಲಾಗದ ಸ್ಥಿತಿ ಜನರು ಎದುರಿಸುತ್ತಿದ್ದಾರೆ ಶ್ರೀ ಭವಾನಿ ಮಂದಿರದೊಳಗೂ ನೀರು ನುಗ್ಗಿದೆ ನಗರಸಭೆ ನಿರ್ಲಕ್ಷ್ಯದಿಂದಲೇ ರಾಜಕಾಲುವೆ ತುಂಬಿ ಹೋಗಿದೆ ರಾಜಕಾಲುವೆ ಸ್ವಚ್ಛತೆ ಕೈಗೊಳ್ಳದೆ ಇರುವುದರಿಂದ ಪ್ರತಿ ಬಾರಿಯೂ ಇದೇ ಸ್ಥಿತಿ ಎದುರಿಸುವಂತಾಗಿದೆ ಎಂದು ನಿವಾಸಿಗಳು ದೂರಿದ್ದಾರೆ ಕೂಡಲೇ ಜಿಲ್ಲಾಡಳಿತ ರಾಜಕಾಲುವೆ ಸ್ವಚ್ಛಗೊಳಿಸಿ ಮನೆಗಳಿಗೆ ನೀರು ನುಗ್ಗದಂತೆ ತಡೆಯಬೇಕೆಂದು ನಿವಾಸಿಗಳು ಆಗ್ರಹಿಸಿದ್ದಾರೆ ನಿವಾಸಿಗಳಾದ ಶೈಲಕ್ ಚಂದ್ ಶ್ರೀಪಾಲ್ ರಾಜೇಶ್ ಮಹೇಂದ್ರ ಸಿಂಗ್ ಧರ್ಮವೀರ್ ಅಜಯ್ ರವಿ ಸತೇಂದ್ರ ಲಖನ್ ದೀಪಕ್ ವಿಕಾಸ್ ಆಕಾಶ್ ತುಷಾರ್ ಶಿವು ಸತ್ಯ ಸೇರಿದಂತೆ ಅನೇಕರು ಕೂಡಲೇ ಜಿಲ್ಲಾಡಳಿತ ನೆರವಿಗೆ ಬರುವಂತೆ ಆಗ್ರಹಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಗುಚಿ ನಾಪತ್ತೆಯಾದ 4 ಪತ್ತೆಗೆ ಮುಂದುವರೆದ ಶೋಧ ಕಾರ್ಯ ಮಳೆಯಿಂದ ಕಾರ್ಯಾಚರಣೆಗೆ ಅಡ್ಡಿ ಲಿಂಗಸೂರು ತಾಲೂಕಿನ ಮ್ಯಾದರಗಡ್ಡೆ ನಡುಗಡ್ಡೆಯಲ್ಲಿ ಸಿಲುಕಿದ 4 ರಕ್ಷಣೆ ಸುರಕ್ಷಿತ ಸ್ಥಳಕ್ಕೆ ಬರಲು ಸಂತ್ರಸ್ತರ ನಿರಾಕರಣೆ ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ ಆರ್ಭಟ 171 ಜನರಲ್ಲಿ ಸೋಂಕು ಪತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರ ಮಲತಾಯಿ ಧೋರಣೆ ಶುಲ್ಕ ಸಂಗ್ರಹಿಸಲು ಅವಕಾಶ ನೀಡಲು ಡಿಕೆ ಮುರಳೀಧರ್ ಆಗ್ರಹ ಗಣೇಶೋತ್ಸವ ಪೂರ್ವಭಾವಿ ಸಭೆ ಸರ್ಕಾರ ಮಾರ್ಗಸೂಚಿಗಳಂತೆ ಆಚರಿಸಲು ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಮನವಿ ಕೊರೋನಾ ಸೋಂಕಿಗೆ ಬಲಿಯಾದ ಪತ್ರಕರ್ತರಿಗೆ ಶ್ರದ್ಧಾಂಜಲಿ ಪತ್ರಕರ್ತರನ್ನು ಕೊರೋನಾ ವಾರಿಯರ್ಸ್ ಎಂದು ಪರಿಗಣಿಸಲು ಒತ್ತಾಯ
ಬಿಸಿಯೂಟ ನೌಕರರಿಗೆ ಬಾಕಿ ವೇತನ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮನವಿ. ಮತ್ತು ಕಸದಿಂದ ತುಂಬಿರುವ ರಾಜಕಾಲುವೆ ವಾರ್ಡ್ ನಂಬರ್ 11ರಲ್ಲಿ ಮನೆಗಳಿಗೆ ನುಗ್ಗಿದ ನೀರು, ನಗರಸಭೆಗೆ ನಿವಾಸಿಗಳ ಇಡೀ ಶಾಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್, ಜೆಡಬ್ಲ್ಯೂ ಮತ್ತು 2020ರ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ. Admissions are open. No fashion, no donation. We believe only in quality education.